ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಆಂಜನೇಯ ದೇಗುಲದ ಗರ್ಭಗುಡಿಯವರೆಗೂ ಕೂಡ ನೀರು ನುಗ್ಗಿದೆ. ಬೆಳಗಾವಿಯ ಹಬ್ಬಾನಟ್ಟಿ ಆಂಜನೇಯ ದೇಗುಲ ಮುಳುಗಡೆಯಾಗಿದೆ. ಅಪಾಯ ಮಟ್ಟ ಮೀರಿ ಮಲಪ್ರಭಾ ನದಿ ಹರಿತಾ ಇದೆ. ಕಳೆದ ಬಾರಿ ಪ್ರವಾಹದ ವೇಳೆ ಈ ದೇಗುಲ ಮುಳುಗಡೆಯಾಗಿತ್ತು. ಈಗ ದೇಗುಲದ ಗರ್ಭಗುಡಿಯವರೆಗೆ ನೀರು ನುಗ್ಗಿದೆ. ಹೆಬ್ಬಾನಟ್ಟಿ ಆಂಜನೇಯ ದೇಗುಲ ಮುಳುಗಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಮಲಪ್ರಭಾ ನದಿ. ಸಂಪೂರ್ಣ ಜಲಾವೃತವಾಗಿದೆ ದೇಗುಲ. ಗರ್ಭಗುಡಿಯವರೆಗೂ ಕೂಡ ನೀರು ನುಗ್ಗಿದೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಪರಿಣಾಮವಾಗಿ ಬೆಳಗಾವಿಯ ಹಬ್ಬಾನಟ್ಟಿ ಆಂಜನೇಯ ದೇಗುಲದ ಚಿತ್ರಣ ಇದು. ಯಾವ ರೀತಿಯಲ್ಲಿ ನೀರು ನುಗ್ಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅಪಾಯ ಮಟ್ಟ ಮೀರಿ ಮಲಪ್ರಭಾ ನದಿ ಹರಿತಾ ಇದೆ. ಕಳೆದ ಬಾರಿ ಕೂಡ ಪ್ರವಾಹದ ವೇಳೆ ಮುಳುಗಡೆಯಾಗಿತ್ತು ಈ ದೇಗುಲ. ಮುಕ್ಕಾಲು ಪಾಲು ಮುಳುಗಡೆಯಾಗಿಬಿಟ್ಟಿದೆ ದೇಗುಲ. ಗರ್ಭಗುಡಿಯವರೆಗೂ ಕೂಡ ನೀರು ನುಗ್ಗಿದೆ. ಎಡೆಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯ ಚಿತ್ರಣ. ಬೆಳಗಾವಿಯ ಹಬ್ಬಾನಟ್ಟಿಯ ಆಂಜನೇಯ ದೇಗುಲದ ಚಿತ್ರಣ ಇದು. ಭರ್ಜರಿಯಾಗಿ ಮುಂಗಾರು ಆರ್ಭಟಿಸ್ತಾ ಇದೆ ರಾಜ್ಯದಲ್ಲಿ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ. ಬೆಳಗಾವಿ ಹಬ್ಬಾನಟ್ಟಿಯ ಚಿತ್ರಣ ಇದು. ಆಂಜನೇಯ ದೇಗುಲ ದೇಗುಲ ಮುಳುಗಡೆಯಾಗಿದೆ. ಗರ್ಭಗುಡಿಯವರೆಗೆ ನೀರು ನುಗ್ಗಿದೆ. ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಳವಾಗ್ತಾ ಇದೆ. ಪ್ರವಾಹದ ಭೀತಿ ಎಲ್ಲೆಡೆ ಕಾಡ್ತಾ ಇದೆ. ಹಲವು ದೇಗುಲಗಳು ಈ ರೀತಿಯಲ್ಲಿ ಮುಳುಗಡೆಯಾಗಿವೆ. ಸೇತುವೆಗಳು ಮುಳುಗಡೆಯಾಗಿದೆ. ಸಂಚಾರ ಸ್ಥಗಿತ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.